ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಅಪ್ರಾಪ್ತೆ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ತುಮಕೂರಿನ ಜಯನಗರ ಠಾಣೆ ಮುಖ್ಯಪೇದೆ ಮೋಹನ್ ಕುಮಾರ್ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಆರೋಪಿಯ ವಿರುದ್ಧ ಕಾನೂನು ಕ್ರಮ ಖಚಿತ ಎಂದು ಎಸ್ಪಿ ಡಾ ದಿವ್ಯಾ ಗೋಪಿನಾಥ್ ಹೇಳಿದ್ದಾರೆ. ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ತುಮಕೂರಿನ ಜಯನಗರ ಠಾಣೆ ಮುಖ್ಯಪೇದೆ ವಿರುದ್ಧ ಪೊಲೀಸರು ಪೋಕ್ಸೋ ಪ್ರಕರಣ ದಾಖಲಿಸಿ ಆತನನ್ನು ಬಂಧಿಸಿದ್ದಾರೆ. ಆರೋಪಿ ಮುಖ್ಯಪೇದೆ 1 ವರ್ಷದಿಂದ 17 ವರ್ಷದ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸುತ್ತಿದ್ದ ಎಂದು ಎಸ್ಪಿ ಡಾ ದಿವ್ಯಾ ಗೋಪಿನಾಥ್ ಹೇಳಿದರು. ತುಮಕೂರು ಜಿಲ್ಲಾ ಪೊಲೀಸ್ ಇಲಾಖೆಯಲ್ಲಿ ಬಿಲಿಯೇ ಹೊಲಮೀದ ಪ್ರಕರಣ ನಡೆದಿದೆ. ಮಹಿಳೆ ಮಕ್ಕಳಿಗೆ ರಕ್ಷಣೆ ನೀಡಬೇಕಾದ ನಗರದ ಜಯನಗರ ಠಾಣೆ ಮುಖ್ಯಪೇದೆ ಮೋಹನ್ ಕುಮಾರ್ ತಾಯಿ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ಆರೋಪದ ಮೇಲೆ ಬಂಧಿತನಾಗಿದ್ದಾನೆ. ಇತ್ತೀಚೆಗೆ ತುಮಕೂರು ಗ್ರಾಮಾಂತರ ಠಾಣೆ ಎಎಸ್ಐ ಉಮೇಶ್ ಬುದ್ಧಿಮಾಂದ್ಯ ಯುವತಿಯ ಮೇಲೆ ಅತ್ಯಾಚಾರ ಎಸಗಿದ ಪ್ರಕರಣ ಮಾಸುವ ಮುನ್ನವೇ ಮುಖ್ಯಪೇದೆ ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡುತ್ತಿದ್ದ ಪ್ರಕರಣ ಬಯಲಾಗಿದೆ. ಪೊಲೀಸರೇ ಇಂತಹ ಕೃತ್ಯದಲ್ಲಿ ಭಾಗಿಯಾಗಿ ಇಲಾಖೆ ಮುಜುಗರ ಅನುಭವಿಸುವಂತಾಗಿದೆ ಎಂದು ಎಸ್ಪಿ ಡಾ ದಿವ್ಯಾ ಗೋಪಿನಾಥ್ ಬೇಸರ ವ್ಯಕ್ತಪಡಿಸಿದರು. ನಗರದ ಜಯನಗರ ಪೊಲೀಸ್ ಠಾಣೆಯ ಅಪರಾಧ ವಿಭಾಗದಲ್ಲಿ ಮುಖ್ಯಪೇದೆಯಾಗಿರುವ ಮೋಹನ್ ಕುಮಾರ್ ಮದುವೆಯಾಗಿ 2 ಮಕ್ಕಳಿದ್ದರೂ ಪರಸ್ತ್ರೀ ವ್ಯಾಮೋಹಕ್ಕೆ ಬಿದ್ದಿದ್ದ. ನಗರದ ಮಹಿಳೆಯೊಂದಿಗೆ ಸಂಬಂಧ ಬೆಳೆಸಿದ ಆರೋಪಿ ಮೋಹನ್ ಕುಮಾರ್ 6 ವರ್ಷಗಳಿಂದ ಅವಳೊಂದಿಗೆ ಅನೈತಿಕ ಸಂಬಂಧ ಹೊಂದಿದ್ದ. 1 ವರ್ಷದಿಂದ ಆಕೆಯ ಅಪ್ರಾಪ್ತ ಮಗಳ ಮೇಲೆ ಕಣ್ಣು ಹಾಕಿದ್ದ ಮೋಹನ್ ಕುಮಾರ್ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದ. ಇದು ಮನೆಯವರಿಗೂ ಗೊತ್ತಿತ್ತು. ಮಹಿಳೆ ಜೊತೆ ಮೋಹನ್ ಕುಮಾರ್ ಯಾವುದೇ ವಿಚಾರಕ್ಕೆ ಜಗಳ ತೆಗೆದಾಗ ವಿಷಯ ಬಹಿರಂಗವಾಗಿ ಪೊಲೀಸ್ ಠಾಣೆಯವರಿಗೆ ಬಂದಿದೆ. ಪೊಲೀಸರು ಪೋಸ್ಕೋ ಕಾಯ್ದೆಯಡಿ ಪ್ರಕರಣವನ್ನು ದಾಖಲಿಸಿಕೊಂಡು ಆರೋಪಿ ಮುಖ್ಯಪೇದೆ ಮೋಹನ್ ಕುಮಾರ್ನನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಯಿತು. ಬಂಧಿತನ ವಿರುದ್ದ ಇಲಾಖೆ ನಿಯಮಾವಳಿಗಳ ಪ್ರಕಾರ ಕ್ರಮ ತೆಗೆದುಕೊಳ್ಳಲಾಗುವುದು. ಸಂತ್ರಸ್ತ ಬಾಲಕಿಗೆ ಸರ್ಕಾರದ ನೆರವು ನೀಡಲು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿರುವುದಾಗಿ ಎಸ್ಪಿ ಡಾ ದಿವ್ಯಾ ಗೋಪಿನಾಥ್ ಹೇಳಿದರು. ಮತ್ತೆ ಎಲ್ಲ ಪಾಕ್ಸೋ ವಿಕ್ಟಿಮ್ಸ್ಗೆ ನಮ್ಮ ಸರ್ಕಾರ ವತಿಯಿಂದ ದೇರ್ ಆರ್ ಸಮ್ ಕಾಂಪನ್ಸೇಷನ್ ಇದೆ, ವಿಕ್ಟಿಮ್ ಕಾಂಪನ್ಸೇಷನ್ ಸ್ಕೀಮ್ ಇದೆ. ಮತ್ತೆ ಕೆಲವೊಂದು ವೆಲ್ಫೇರ್ ಇಶ್ಯೂಸ್ ವೆಲ್ಫೇರ್ ಸ್ಕೀಮ್ಸ್ ಆರ್ ಆಲ್ಸೋ ದೇರ್. ಅದು ಆಸ್ ಪರ್ ಲಾ ಆಸ್ ಪರ್ ಪ್ರೊಸೀಜರ್ ಅವರಿಗೆ ಸಿಗ್ಲಿಕ್ಕೆ ನಾವು ರೆಕಮೆಂಡ್ ಮಾಡ್ತೇನೆ. ಕನ್ಸರ್ನ್ಡ್ ಇಲಾಖೆ ಅವ್ರ ಜೊತೆಗೆ ಈಗ ಆಲ್ರೆಡಿ ವಿ ಹ್ಯಾವ್ ಸ್ಪೋಕನ್ ಆಲ್ಸೋ ಡಿ ಡಿ ವಿಮೆನ್ ಅಂಡ್ ಚೈಲ್ಡ್ ಜೊತೆಗೆ ಮಾತಾಡಿ ಆಗಿದೆ. ಸೊ ದಟ್ ಪ್ರೊಸೀಜರ್ಸ್ ವಿಲ್ ಬಿ ಫಾಲೋಡ್ ಅಂಡ್ ವಾಟ್ ಎವರ್ ದೇ ಆರ್ ಡ್ಯೂ ಅದು ಅವರಿಗೆ ಸಿಗ್ತದೆ. ಇವರು ಈಗ ಹಿಂದೆ ಇವ್ರ ಹಿಂದೆ ಯಾವಾಗ ಅವ್ರ ಫ್ಯಾಮಿಲಿ ಯಾರು ಮೇಡಮ್, ಅವ್ರ ಅಪ್ಪಾಜಿ ಇಲ್ವಾ ಅಥವಾ ಇದಾರಾಗಿಲ್ವಾ, ಏನು ಹುಡುಗಿಯರ ತಂದೆ ಇದಾರ ಇಲ್ವಾ ಮೇಡಮ್? ಈ ಲೇಡಿ ಇನಿಷಿಯಲಿ ಒಂದು ಮದುವೆ ಆಗಿತ್ತು, ಹಸ್ಬೆಂಡ್ ಇತ್ತು, ಬಟ್ ಸುಮಾರು 6 ಇಯರ್ಸ್ ಬ್ಯಾಕ್ ಈ ಲೇಡಿದು ಹಸ್ಬೆಂಡ್ ಅವರಿಗೆ ಬಿಟ್ಟು ಹೋಗಿದ್ದಾರೆ ತಾಯಿದು. ಆ ಟೈಮಿಂದ ಈ ಒಂದು ಪೇದೆ ಜೊತೆಗೆ ಅವರಿಗೆ ಒಂದು 6 ಇಯರ್ಸ್ ಇಂದ ಒಂದು ರಿಲೇಷನ್ ಅಲ್ಲಿ ಇದೆ ತಾಯಿಗೆ. ಮತ್ತೆ ಇದರಲ್ಲಿ ಒಂದು ವಿಷಯ ಕೂಡ ನಾವು ಮೀಡಿಯಾ ಮುಖಾಂತರ ಎಲ್ಲರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಪಾಕ್ಸೋ ಕೇಸಸ್ ಅಲ್ಲಿ ನಾವು ನೋಡಿದ್ರೆ 95% ಆಫ್ ದಿ ಪಾಕ್ಸೋ ಕೇಸಸ್ ಒಂದು ರಫ್ ಎಸ್ಟಿಮೇಟ್ ಹೇಳಿದ್ರೆ ಆರೋಪಿ ವಿಕ್ಟಿಮ್ಗೆ ಬಹಳ ಪರಿಚಯ ಇರೋರು ಇರ್ತಾರೆ. ಒಂದು ವೇಳೆ ಮನೆಯಲ್ಲಿ ಇರೋರು ಇರ್ಬೋದು, ಅಥವಾ ನೇಬರ್ಸ್ ಇರ್ಬೋದು, ಅಥವಾ ಅವ್ರದ್ದು ಟೀಚರ್ಸ್ ಇರ್ಬೋದು. ಅಂದ್ರೆ ದಿನನಿತ್ಯ ನಮ್ಗೆ ಒಳ್ಳೆಯ ಆ ಮಗುಗೆ ಒಳ್ಳೆಯ ಕಾಂಟ್ಯಾಕ್ಟ್ ಇರುವವರು, ಪರಿಚಯ ಇರುವವರು, ನೇಬರ್ಸ್ ಫ್ರೆಂಡ್ಸ್ ರಿಲೇಟಿವ್ಸ್ ಅಥವಾ ಮನೆಯಲ್ಲಿ ಬಂದು ಹೋಗ್ತಾ ಇರುವವರು ಇದ್ದಾರೆ. ಸೊ ಈ ಒಂದು ಈ ಪರಿಚಯ ಇರುವುದರಿಂದ ಯಾರೂ ಕಂಪ್ಲೇಂಟ್ ಕೊಡ್ಲಿಕ್ಕೆ ಮುಂದೆ ಬರಲ್ಲ. ಅಥವಾ ಮನೆಯಲ್ಲಿ ಗೊತ್ತಾದ್ರೂ ಸಹ ಇಲ್ಲ ನಮ್ಮ ಮನೆಯದು ವಿಷಯ ನಾವು ಇಲ್ಲಿ ಬಗೆಹರಿಸ್ಕೊಳ್ಳೋಣ ಅಂತ ಯಾರು ಪೇರೆಂಟ್ಸು ಸಹ ಮುಂದೆ ಬರಲ್ಲ. ಸೊ ಅದು ಎಲ್ಲ ಪೇರೆಂಟ್ಸು ಎಚ್ಚೆತ್ಕೊಂಡಿರಬೇಕು. ಈ ಪಾಕ್ಸೋ ಕೇಸಸ್ ಏನಾಗ್ತಾ ಇದೆ, ವಿಕ್ಟಿಮ್ಗೆ ಪರಿಚಯ ಇರುವುದರಿಂದನೇ ಜಾಸ್ತಿ ಆಗ್ತಾ ಇರುವುದು. ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ಇಟ್ ಇಸ್ ವೆರಿ ಕ್ಲಿಯರ್. ಸೊ ತಂದೆ ತಾಯಿಯವರ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ. ಮನೆಯಲ್ಲಿ ಮಕ್ಕಳ ಮೇಲೆ ಈ ತರ ಏನಾದರೂ ಇಶ್ಯೂಸ್ ಆದರೆ ಇಮ್ಮಿಡಿಯೇಟ್ ಆಗಿ ಅವರು ಕನ್ಸರ್ನ್ಡ್ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಡಬೇಕು. ಇಟ್ ಈಸ್ ಕಂಪಲ್ಸರಿ ದಟ್ ಯು ಗಿವ್ ಇನ್ಫಾರ್ಮೇಶನ್ ಇನ್ ದಟ್ ಕೇಸಸ್. ಇಲ್ಲ ಸಣ್ಣ ಇಶ್ಯೂ ಇದೆ ನಾವು ಬಗೆಹರಿಸ್ಕೊಳ್ಳೋಣ ಅಂತ ಹೇಳಿ ಮುಚ್ಚಿಡೋದು ಬಹಳ ತಪ್ಪಾಗ್ತದೆ. ಈ ಒಂದು ರಿಕ್ವೆಸ್ಟ್ ನಾವು ಎಲ್ಲರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಸಂತ್ರಸ್ತ ಬಾಲಕಿಗೆ ಸೂಕ್ತ ಭದ್ರತೆ, ಸರ್ಕಾರದ ಸವಲತ್ತು ನೀಡುವ ಜೊತೆಗೆ ಆಕೆಗೆ ಅಗತ್ಯ ನೆರವು ನೀಡಲು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ.